ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 19/4/2022 ಹಾಗೂ 24/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಕರ್ನಾಟಕದ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ಗೆ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ರಾಬಿನ್ ಉತ್ತಪ್ಪ. ಕರ್ನಾಟಕ ಸರ್ಕಾರವು ಭಾರತೀಯ ಕ್ರಿಕೆಟ್ ಆಟಗಾರ ರಾಬಿನ್ ಉತ್ತಪ್ಪ ಅವರನ್ನು ಕರ್ನಾಟಕ ಆರೋಗ್ಯ ಇಲಾಖೆ ಪ್ರಾರಂಭಿಸಿದ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ಗೆ ರಾಯಭಾರಿಯಾಗಿ ನೇಮಿಸಿದೆ. KABHI ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅನ್ನು ಜನವರಿ 2022 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ನೀತಿ ಆಯೋಗ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋಸೈನ್ಸ್ ನಿಮಾನ್ಸ್ ಬೆಂಗಳೂರು ಕರ್ನಾಟಕದ ಸಹಯೋಗದೊಂದಿಗೆ ಪ್ರಾರಂಭಿಸಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಲಿಸ್ಟ್ ಆಫ್ ಬ್ರ್ಯಾಂಡ್ ಅಂಬಾಸಿಡರ್, ಬೇಟಿ ಬಚಾವೋ ಬೇಟಿ ಪಡಾವೋ. ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಫ್ ಗುರುಗ್ರಾಮ್ ತನಿಷ್ಕಾ ಕೋಟಿಯಾ ಅಂಡ್ ರಿದಿಕಾ ಕೋಟಿಯಾ. ಡಿಶ್ ಟಿವಿ ಇಂಡಿಯಾ ಲಿಮಿಟೆಡ್ಸ್ DTH ಬ್ರ್ಯಾಂಡ್ D2H ರಿಷಭ್ ಪಂತ್. ಅಪ್ಗ್ರೇಡ್ ಅಮಿತಾಬ್ ಬಚ್ಚನ್. ಭಾರತಿ AXA ಲೈಫ್ ಇನ್ಸೂರೆನ್ಸ್ ವಿದ್ಯಾ ಬಾಲನ್. ಲೂಪಿನ್ ಲಿಮಿಟೆಡ್ಸ್ ಶಕ್ತಿ ಕಂಪೆನ್ ಮೇರಿ ಕೋಮ್. ಮೈ 11 ಸರ್ಕಲ್ ಬೈ ಗೇಮ್ಸ್ 24/7 ಶುಭ್ಮಾನ್ ಗಿಲ್ ಅಂಡ್ ಋತುರಾಜ್ ಗಾಯಕ್ವಾಡ್. ಫಾರ್ಮಸಿ ಅಮೀರ್ ಖಾನ್. ವಿಶ್ವಬ್ಯಾಂಕ್ ವರದಿಯ ಪ್ರಕಾರ ಭಾರತದಲ್ಲಿ ತೀವ್ರ ಬಡತನವು 2011ಕ್ಕೆ ಹೋಲಿಸಿದರೆ 2019ರಲ್ಲಿ ಎಷ್ಟು ಕಡಿಮೆಯಾಗಿದೆ? 12.3%. ವಿಶ್ವಬ್ಯಾಂಕ್ ವರದಿಯ ಪ್ರಕಾರ 2011ಕ್ಕೆ ಹೋಲಿಸಿದರೆ 2019ರಲ್ಲಿ ಭಾರತದಲ್ಲಿ ಬಡತನವು 12.3% ಕಡಿಮೆಯಾಗಿದೆ. ಬಡತನದ ಸಂಖ್ಯೆ 2011ರಲ್ಲಿ 22.5%ನಿಂದ 2019ರಲ್ಲಿ 10.2%ಗೆ ಇಳಿದಿದೆ. ನಗರ ಪ್ರದೇಶಗಳಿಗೆ ಹೋಲಿಸಿದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನದ ಇಳಿಕೆ ಹೆಚ್ಚಾಗಿದೆ. 2011ರಿಂದ 2019ರವರೆಗೆ ಗ್ರಾಮೀಣ ಬಡತನವು 14.7%ನಷ್ಟು ಕಡಿಮೆಯಾಗಿದೆ. ಆದರೆ ನಗರ ಬಡತನ ದರವು 7.9%ನಷ್ಟು ಕಡಿಮೆಯಾಗಿದೆ. ಸಣ್ಣ ಜಮೀನು ಹೊಂದಿರುವ ರೈತರು ಹೆಚ್ಚಿನ ಆದಾಯದ ಬೆಳವಣಿಗೆಯನ್ನು ಅನುಭವಿಸಿದ್ದಾರೆ. 4 ಈಸ್ ದಿ ರೈಟ್ ಆನ್ಸರ್. ಅಬೌಟ್ ವರ್ಲ್ಡ್ ಬ್ಯಾಂಕ್, ಫೌಂಡೆಡ್ July 1944, ಬ್ರೆಟನ್ ವುಡ್ಸ್ ನ್ಯೂ ಹ್ಯಾಂಪ್ಶೈರ್ ಯುನೈಟೆಡ್ ಸ್ಟೇಟ್ಸ್. ಹೆಡ್ ಕ್ವಾರ್ಟರ್ಸ್ Washington DC USA. ಪ್ರೆಸಿಡೆಂಟ್ ಡೇವಿಡ್ ರಾಬರ್ಟ್ ಮಲ್ಪಾಸ್. ಮೆಂಬರ್ ಕಂಟ್ರೀಸ್ 189 ಇನ್ಕ್ಲೂಡಿಂಗ್ ಇಂಡಿಯಾ. ಸಗಟು ಬೆಲೆ ಸೂಚ್ಯಂಕ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಆಧಾರಿತ ಹಣದುಬ್ಬರವು March 2022 ಎಷ್ಟಕ್ಕೆ ಏರಿದೆ? 14.55%. ವಿದ್ಯುತ್ ಬೆಲೆಗಳ ಹೆಚ್ಚಳ ಮತ್ತು ಖಾದ್ಯ ತೈಲ ಬೆಲೆಗಳ ಹೆಚ್ಚಳದಿಂದಾಗಿ ಮಾರ್ಚ್ ತಿಂಗಳಲ್ಲಿ ಭಾರತದಲ್ಲಿ ಸಗಟು ಬೆಲೆ ಸೂಚ್ಯಂಕ WPI ಆಧಾರಿತ ಹಣದುಬ್ಬರವು 14.55%ಗೆ ಏರಿದೆ. March 2021 WPI ಆಧಾರಿತ ಹಣದುಬ್ಬರವು 7.89%ನಷ್ಟಿತ್ತು. March 2022 ರಷ್ಯಾ ಉಕ್ರೇನ್ ಸಂಘರ್ಷದಿಂದ ಉಂಟಾದ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಅಡಚಣೆ ಉಂಟಾದ ಕಾರಣ ಖನಿಜ ತೈಲಗಳು, ಕಚ್ಚಾ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮತ್ತು ಮೂಲ ಲೋಹಗಳ ಬೆಲೆಗಳ ಏರಿಕೆಯಿಂದಾಗಿ ಹಣದುಬ್ಬರದ ಹೆಚ್ಚಿನ ದರವನ್ನು ದಾಖಲಿಸಲಾಗಿದೆ. ತಯಾರಿಸಿದ ಉತ್ಪನ್ನಗಳ ಗುಂಪಿನ ಆಹಾರ ಉತ್ಪನ್ನಗಳು ಮತ್ತು ಸರ್ಕಾರದ ಪ್ರಾಥಮಿಕ ಲೇಖನಗಳ ಗುಂಪಿನ ಆಹಾರ ಪದಾರ್ಥಗಳನ್ನು ಒಳಗೊಂಡಿರುವ ಆಹಾರ ಸೂಚ್ಯಂಕವು February 2022 100.4 March 2022 100.3 ಏರಿದೆ. WPI ಆಹಾರ ಸೂಚ್ಯಂಕ ಆಧಾರಿತ ಹಣದುಬ್ಬರ ದರವು February 2022 8.47%ನಿಂದ March 2022 8.71%ಗೆ ಏರಿಕೆಯಾಗಿದೆ. March 2022 ಪ್ರಮುಖ ಇಂಧನ ಮತ್ತು ವಿದ್ಯುತ್ ಗುಂಪಿನ ಸೂಚ್ಯಂಕವು February 2022 139.0ಯಿಂದ 146.9ಕ್ಕೆ 5.68%ನಷ್ಟು ಹೆಚ್ಚಾಗಿದೆ. 4 ಈಸ್ ದಿ ರೈಟ್ ಆನ್ಸರ್.
ನಾಗರಿಕ ವಿಮಾನಯಾನ ಸಚಿವಾಲಯದ ಉಡಾನ್ ಯೋಜನೆಯು ಯಾವ ವರ್ಗದ ಅಡಿಯಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ 2020ರ ಶ್ರೇಷ್ಠತೆಗಾಗಿ ಪ್ರಧಾನಮಂತ್ರಿ ಪ್ರಶಸ್ತಿಯನ್ನು ಗೆದ್ದಿದೆ? ನಾವೀನ್ಯತೆ. ನಾಗರಿಕ ವಿಮಾನಯಾನ ಸಚಿವಾಲಯದ ಎಂಒಸಿಎ ಪ್ರಮುಖ ಯೋಜನೆಯಾದ ಪ್ರಾದೇಶಿಕ ಸಂಪರ್ಕ ಯೋಜನೆ ಉಡಾನ್ ಉಡೆ ದೇಶ್ ಕಾ ಅಮ್ ನಾಗರಿಕ್ ಇನ್ನೋವೇಷನ್ ಸಾಮಾನ್ಯ ಕೇಂದ್ರ ವರ್ಗದ ಅಡಿಯಲ್ಲಿ ಸಾರ್ವಜನಿಕ ಆಡಳಿತದಲ್ಲಿನ ಶ್ರೇಷ್ಠತೆಗಾಗಿ 2020ರ ಪ್ರಧಾನಮಂತ್ರಿ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಈ ಯೋಜನೆಯು ಪರಿಮಾಣಾತ್ಮಕ ಗುರಿಗಳ ಸಾಧನೆಗೆ ಬದಲಾಗಿ ಉತ್ತಮ ಆಡಳಿತ, ಗುಣಾತ್ಮಕ ಸಾಧನೆಗಳು ಮತ್ತು ಕೊನೆಯ ಮೈಲಿ ಸಂಪರ್ಕಕ್ಕೆ ಒತ್ತು ನೀಡುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಿಲ್ಲೆಗಳು ಸಂಘಟನೆಗಳು ಮಾಡಿದ ಅಸಾಧಾರಣ ಮತ್ತು ನವೀನ ಕಾರ್ಯಗಳನ್ನು ಗುರುತಿಸಲು ಮತ್ತು ಪುರಸ್ಕರಿಸಲು ಭಾರತ ಸರ್ಕಾರವು 2006ರಲ್ಲಿ ಪ್ರಶಸ್ತಿಯನ್ನು ಪ್ರಾರಂಭಿಸಿತು. ಪ್ರಶಸ್ತಿಯು ಟ್ರೋಫಿ ರು 10 ಲಕ್ಷಗಳ ಪ್ರೋತ್ಸಾಹದೊಂದಿಗೆ ಬರುತ್ತದೆ. ನಾಗರಿಕ ವಿಮಾನಯಾನ ಸಚಿವಾಲಯವು ಏಪ್ರಿಲ್ 21, 2022ರಂದು ನಾಗರಿಕ ಸೇವಾ ದಿನದ ಸಂದರ್ಭದಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸುತ್ತದೆ. 2 is the right answer. ಸ್ವನಿಧಿ ಸೇ ಸಮೃದ್ಧಿಯ ಹಂತ ಎರಡನ್ನು ಎಷ್ಟು ನಗರಗಳಲ್ಲಿ ಪ್ರಾರಂಭಿಸಲಾಗಿದೆ? 126. ಪಿಎಂ ಸ್ವನಿಧಿಯ ಹೆಚ್ಚುವರಿ ಕಾರ್ಯಕ್ರಮವಾದ ಸ್ವನಿಧಿ ಸೇ ಸಮೃದ್ಧಿ ಸ್ಕೀಮ್ ಅನ್ನು ಹಂತ ಹಂತವಾಗಿ ಜಾರಿಗೆ ತರಲು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ MOHUA ಜನವರಿ 4, 2021ರಂದು ಯೋಜನೆ ಹಾಕಿಕೊಂಡಿದೆ. ಸ್ವನಿಧಿ ಸೇ ಸಮೃದ್ಧಿ ಕಾರ್ಯಕ್ರಮವು ಪ್ರಧಾನಮಂತ್ರಿ ಸ್ವನಿಧಿ ಫಲಾನುಭವಿಗಳು ಮತ್ತು ಅವರ ಕುಟುಂಬಗಳ ಸಾಮಾಜಿಕ ಆರ್ಥಿಕ ಪ್ರೊಫೈಲ್ ಅನ್ನು ನಕ್ಷೆ ಮಾಡುತ್ತದೆ. ವಿವಿಧ ಕೇಂದ್ರ ಕಲ್ಯಾಣ ಯೋಜನೆಗಳಿಗೆ ಫಲಾನುಭವಿಗಳ ಸಂಭಾವ್ಯ ಅರ್ಹತೆಯನ್ನು ಮೌಲ್ಯಮಾಪನ ಮಾಡಿ ಮತ್ತು ಈ ಯೋಜನೆಗಳಿಗೆ ಲಿಂಕ್ ಮಾಡಲು ಅನುಕೂಲ ಮಾಡುತ್ತದೆ. ಹಂತ 1, 2020-21ರಲ್ಲಿ 125 ನಗರಗಳಲ್ಲಿ ಸುಮಾರು 35 ಲಕ್ಷ ಬೀದಿ ವ್ಯಾಪಾರಿಗಳು ಮತ್ತು ಅವರ ಕುಟುಂಬಗಳನ್ನು ಒಳಗೊಳ್ಳಲು ಪ್ರಾರಂಭಿಸಲಾಗಿದೆ. ಹಂತ 2, 28 ಲಕ್ಷ ಬೀದಿ ವ್ಯಾಪಾರಿಗಳು ಮತ್ತು ಅವರ ಕುಟುಂಬಗಳನ್ನು ಒಳಗೊಳ್ಳಲು ಹೆಚ್ಚುವರಿ 126 ನಗರಗಳಲ್ಲಿ ಕಾರ್ಯಕ್ರಮದ ಹಂತ 2 ಪ್ರಾರಂಭಿಸಿದೆ. ಫೈನಾನ್ಷಿಯಲ್ ಇಯರ್ 2022-23ಕ್ಕೆ ಹಂತ 2ರ ಅಡಿಯಲ್ಲಿ ಒಟ್ಟು 20 ಲಕ್ಷ ಯೋಜನೆ ಮಂಜೂರಾತಿಗಳ ಗುರಿಯನ್ನು ನಿಗದಿಪಡಿಸಲಾಗಿದೆ. ಉಳಿದ ನಗರಗಳನ್ನು ಕ್ರಮೇಣ ಕಾರ್ಯಕ್ರಮಕ್ಕೆ ಸೇರಿಸಲಾಗುವುದು. 3 is the right answer. ಹನುಮಾನ್ ಜಿ ಚಾರ್ಧಾಮ್ ಯೋಜನೆ ಅಡಿಯಲ್ಲಿ ಪ್ರಧಾನಿ ಮೋದಿಯವರು ದೇಶದ ಪಶ್ಚಿಮ ದಿಕ್ಕಿನಲ್ಲಿ 108 ಅಡಿ ಎತ್ತರದ ಹನುಮಾನ್ ಪ್ರತಿಮೆಯನ್ನು ಯಾವ ನಗರದಲ್ಲಿ ಅನಾವರಣಗೊಳಿಸಿದ್ದಾರೆ? ಮೊರ್ಬಿ. ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಹನುಮಾನ್ ಜಯಂತಿಯ ಸಂದರ್ಭದಲ್ಲಿ ಏಪ್ರಿಲ್ 16, 2022ರಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗುಜರಾತ್ನ ಮೊರ್ಬಿಯಲ್ಲಿರುವ ಹನುಮಾನ್ರ 108 ಅಡಿ ಪ್ರತಿಮೆಯನ್ನು ಬಾಪು ಕೇಶವಾನಂದ ಜಿ ಅವರ ಆಶ್ರಮದಲ್ಲಿ ಅನಾವರಣಗೊಳಿಸಿದರು. ಹನುಮಾನ್ ಜಿ ಚಾರ್ಧಾಮ್ ಯೋಜನೆಯ ಭಾಗವಾಗಿ ದೇಶಾದ್ಯಂತ 4 ದಿಕ್ಕುಗಳಲ್ಲಿ ನಿರ್ಮಿಸಲಾಗುತ್ತಿರುವ 4 ಪ್ರತಿಮೆಗಳಲ್ಲಿ ಈ ಪ್ರತಿಮೆಯು ಎರಡನೆಯದು. 2010ರಲ್ಲಿ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಉತ್ತರದಲ್ಲಿ ಹನುಮಾನ್ ಜಿ ಅವರ ಮೊದಲ ಭವ್ಯವಾದ ಪ್ರತಿಮೆಯನ್ನು ಉದ್ಘಾಟಿಸಲಾಯಿತು. ಮೊರ್ಬಿಯಲ್ಲಿನ ಪ್ರತಿಮೆಯನ್ನು ಪಶ್ಚಿಮದಲ್ಲಿ ಸ್ಥಾಪಿಸಲಾಗಿದೆ. 3ನೇ ಪ್ರತಿಮೆಯನ್ನು ದಕ್ಷಿಣದಲ್ಲಿ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಸ್ಥಾಪಿಸಲಾಗುವುದು. ಅಂತೆಯೇ ಅಂತಿಮ ಪ್ರತಿಮೆಯನ್ನು ಪಶ್ಚಿಮ ಬಂಗಾಳದ ಪೂರ್ವದಲ್ಲಿ ಸ್ಥಾಪಿಸಲಾಗುವುದು. 3 is the right answer. ಅಬೌಟ್ ಗುಜರಾತ್ ಕ್ಯಾಪಿಟಲ್ ಗಾಂಧಿನಗರ್ ಗವರ್ನರ್ ಆಚಾರ್ಯ ದೇವವ್ರತ್ ಚೀಫ್ ಮಿನಿಸ್ಟರ್ ಭೂಪೇಂದ್ರ ಭಾಯಿ ಪಟೇಲ್. ದೃಷ್ಟಿಹೀನರಿಗಾಗಿ ಭಾರತದ ಮೊಟ್ಟ ಮೊದಲ ಇಂಟರ್ನೆಟ್ ರೇಡಿಯೋ ಚಾನಲ್ ಆದ ರೇಡಿಯೋ ಅಕ್ಷನ್ನು ಯಾವ ಸ್ಥಳದಲ್ಲಿ ಪ್ರಾರಂಭಿಸಲಾಗಿದೆ? ನಾಗ್ಪುರ, ಮಹಾರಾಷ್ಟ್ರ. ದೃಷ್ಟಿಹೀನರಿಗಾಗಿ ಭಾರತದ ಮೊಟ್ಟ ಮೊದಲ ರೇಡಿಯೋ ಚಾನಲ್ ಆದ ರೇಡಿಯೋ ಅಕ್ಷನ್ನು ನಾಗ್ಪುರದಲ್ಲಿ ಪ್ರಾರಂಭಿಸಲಾಗಿದೆ. ನಾಗ್ಪುರದ 96 ವರ್ಷದ ಸಂಸ್ಥೆ ದ ಬ್ಲೈಂಡ್ ರಿಲೀಫ್ ಅಸೋಸಿಯೇಷನ್ ನಾಗ್ಪುರ್, ಟಿಬಿ ರ್ಯಾನ್ ಅಂಡ್ ಸಮದೃಷ್ಟಿ ಕ್ಷಮತಾ ವಿಕಾಸ್ ಆವಾಮ್ ಅನುಸಂಧಾನ್ ಮಂಡಲ್ ಸಾಕ್ಷಮ್ ಈ ಕಲ್ಪನೆಯ ಹಿಂದಿರುವ ಸಂಸ್ಥೆಗಳಾಗಿವೆ. ಚಾನೆಲ್ ವಿವಿಧ ಇಂಟರ್ನೆಟ್ ರೇಡಿಯೋ ಪ್ಲಾಟ್ಫಾರ್ಮ್ಗಳಲ್ಲಿ ಉಚಿತವಾಗಿ ಲಭ್ಯವಿರುತ್ತದೆ. ತರಬೇತಿ ಪಡೆದ ಸ್ವಯಂ ಸೇವಕರ ಸಮರ್ಪಿತ ತಂಡ ಹೆಚ್ಚಾಗಿ ಮಹಿಳೆಯರು ರೇಡಿಯೋ ಚಾನೆಲ್ಗಾಗಿ ವಿಷಯವನ್ನು ರಚಿಸುವಲ್ಲಿ ಸಹಾಯ ಮಾಡುತ್ತಾರೆ. ಇದನ್ನು ಭಾರತ ಮತ್ತು ಪ್ರಪಂಚದಾದ್ಯಂತ ದೃಷ್ಟಿಹೀನರಿಗೆ ಸ್ಟ್ರೀಮ್ ಮಾಡಬಹುದು. 3 is the right answer. ಕೆಳಗಿನವರಲ್ಲಿ ಯಾರನ್ನು ಲಾಯ್ಡ್ಸ್ ಈಸ್ಟರ್ನ್ ಇಂಡಿಯನ್ ಮಾರ್ಕೆಟ್ಗಳಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ? ಸೌರವ್ ಗಂಗೂಲಿ. ಎಲೆಕ್ಟ್ರಿಕಲ್ ಗೂಡ್ಸ್ ಮೇಜರ್ ಹ್ಯಾವೆಲ್ಸ್ ಇಂಡಿಯಾದ ಗ್ರಾಹಕ ಬಾಳಿಕೆ ಬರುವ ವಸ್ತುಗಳ
ಬ್ರ್ಯಾಂಡ್ ಲಾಯ್ಡ್ ಮಾಜಿ ಭಾರತೀಯ ಕ್ರಿಕೆಟ್ ನಾಯಕ ಮತ್ತು ಪ್ರಸ್ತುತ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಅವರನ್ನು ಈಸ್ಟರ್ನ್ ಇಂಡಿಯನ್ ಮಾರ್ಕೆಟ್ಗಳಿಗೆ ತನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಿಸಿಕೊಂಡಿದೆ. ಪ್ರಚಾರ, ಜಾಹೀರಾತು ಮತ್ತು ಮಾರ್ಕೆಟಿಂಗ್ ಮೂಲಕ ಸೌರವ್ ಬೆಲೆ ಬಾಳುವ ವಸ್ತುಗಳ ಲಾಯ್ಡ್ ಶ್ರೇಣಿಯನ್ನು ಅನುಮೋದಿಸುತ್ತಾರೆ. ಲಾಯ್ಡ್ನ ಉತ್ಪನ್ನ ಪೋರ್ಟ್ಫೋಲಿಯೋವು ಹವಾ ನಿಯಂತ್ರಣಗಳು, ತೊಳೆಯುವ ಯಂತ್ರಗಳು, ರೆಫ್ರಿಜರೇಟರ್ಗಳು ಮತ್ತು ಎಲ್ಇಡಿ ಟಿವಿಗಳನ್ನು ಒಳಗೊಂಡಿದೆ. ಟು ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸೇನೆಯ ತ್ರಿಶಕ್ತಿ ಕಾರ್ಪ್ಸ್ ಇಂಟಿಗ್ರೇಟೆಡ್ ಫೈರ್ ಪವರ್ ವ್ಯಾಯಾಮ ಎಕ್ಸ್ ಕ್ರಿಪಾನ್ ಶಕ್ತಿ ಅನ್ನು ತೀಸ್ತಾ ಫೀಲ್ಡ್ ಫೈರಿಂಗ್ ರೇಂಜ್ಗಳಲ್ಲಿ TFFR ಈ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ? ಪಶ್ಚಿಮ ಬಂಗಾಳ. ಭಾರತೀಯ ಸೇನೆಯ ತ್ರಿಶಕ್ತಿ ಕಾರ್ಪ್ಸ್ ಪಶ್ಚಿಮ ಬಂಗಾಳದ ಸಿಲಿಗುರಿಯ ಬಳಿಯ ತೀಸ್ತಾ ಫೀಲ್ಡ್ ಫೈರಿಂಗ್ ರೇಂಜಸ್ TFFR ಇಂಟಿಗ್ರೇಟೆಡ್ ಫೈರ್ ಪವರ್ ವ್ಯಾಯಾಮ EX ಕೃಪಾಣ್ ಶಕ್ತಿಯನ್ನು ಆಯೋಜಿಸಿದೆ. ವ್ಯಾಯಾಮದ ನೇತೃತ್ವವನ್ನು ಲೆಫ್ಟಿನೆಂಟ್ ಜನರಲ್ ತರುಣ್ ಕುಮಾರ್ ಮತ್ತು ಜನರಲ್ ಆಫೀಸರ್ ಕಮಾಂಡಿಂಗ್ ತ್ರಿಶಕ್ತಿ ಕಾರ್ಪ್ಸ್ ವಹಿಸಿದ್ದರು. ಸಮಗ್ರ ಯುದ್ಧದಲ್ಲಿ ಹೋರಾಡಲು ಭಾರತೀಯ ಸೇನೆ ಮತ್ತು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ CAPF ಸಾಮರ್ಥ್ಯಗಳನ್ನು ಸಂಘಟಿಸುವುದು ಮತ್ತು ಸಂಯೋಜಿಸುವುದು ಈ ವ್ಯಾಯಾಮದ ಗುರಿಯಾಗಿದೆ. ತ್ರಿಶಕ್ತಿ ಕಾರ್ಪ್ಸ್ನ ಘಟಕಗಳು ವ್ಯಾಯಾಮದ ಸಮಯದಲ್ಲಿ ನಿಖರವಾಗಿ ಮತ್ತು ವೇಗವಾಗಿ ಹೊಡೆಯುವ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿವೆ. ಫೋರ್ ಈಸ್ ದಿ ರೈಟ್ ಆನ್ಸರ್. April 17 ಈ ದಿನಗಳಲ್ಲಿ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ವಿಶ್ವ ಹೀಮೋಫಿಲಿಯಾ ದಿನ. ಹೀಮೋಫಿಲಿಯಾ ಮತ್ತು ಇತರ ರಕ್ತಸ್ರಾವದ ಅಸ್ವಸ್ಥತೆಗಳ ಬಗ್ಗೆ ಜಾಗೃತಿ ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸಲು ಪ್ರತಿ ವರ್ಷ ವಿಶ್ವ ಹೀಮೋಫಿಲಿಯಾ ದಿನವನ್ನು April 17 ಅಂತಾರಾಷ್ಟ್ರೀಯವಾಗಿ ಆಚರಿಸಲಾಗುತ್ತದೆ. April 17, 2022 33ನೇ ವಿಶ್ವ ಹೀಮೋಫಿಲಿಯಾ ದಿನವನ್ನು ಗುರುತಿಸುತ್ತದೆ. 2022ರ ವಿಶ್ವ ಹೀಮೋಫಿಲಿಯಾ ದಿನದ ಥೀಮ್ ಎಲ್ಲರಿಗೂ ಪ್ರವೇಶ, ಪಾಲುದಾರಿಕೆ, ನೀತಿ, ಪ್ರಗತಿ, ನಿಮ್ಮ ಸರ್ಕಾರವನ್ನು ತೊಡಗಿಸಿಕೊಳ್ಳುವುದು, ಆನುವಂಶಿಕ ರಕ್ತಸ್ರಾವದ ಅಸ್ವಸ್ಥತೆಗಳನ್ನು ರಾಷ್ಟ್ರೀಯ ನೀತಿಯಲ್ಲಿ ಸಂಯೋಜಿಸುವುದು. 1989ರಿಂದ ಈ ದಿನವನ್ನು ನಡೆಸಲಾಗುತ್ತಿದೆ. ಇದು ವರ್ಲ್ಡ್ ಫೆಡರೇಷನ್ ಆಫ್ ಹೀಮೋಫಿಲಿಯಾವನ್ನು ಸ್ಥಾಪಿಸಿದ ಫ್ರಾಂಕ್ ಶ್ನಾಬೆಲ್ ಅವರ ಜನ್ಮದಿನವನ್ನು ಸೂಚಿಸುತ್ತದೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ದತ್ತಾಂಶ ಚಾಲಿತ ನಿರ್ಧಾರ ಮತ್ತು ಸಂಶೋಧನೆಯನ್ನು ಉತ್ತೇಜಿಸುವ ಬಳಕೆದಾರ ಸ್ನೇಹಿ ಸ್ವರೂಪದಲ್ಲಿ ಸರ್ಕಾರಿ ಡೇಟಾವನ್ನು ಒದಗಿಸಲು ರಾಷ್ಟ್ರೀಯ ಡೇಟಾ ಮತ್ತು ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ NDAP ಪ್ರಾರಂಭಿಸಲು ಯಾವ ಸಂಸ್ಥೆ ಘೋಷಿಸಿದೆ? ನೀತಿ ಆಯೋಗ. ನೀತಿ ಆಯೋಗ ರಾಷ್ಟ್ರೀಯ ಡೇಟಾ ಮತ್ತು ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ NDAP ಮೇ ತಿಂಗಳಲ್ಲಿ ಪ್ರಾರಂಭಿಸಲಿದ್ದು ಸರ್ಕಾರಿ ಡೇಟಾವನ್ನು ಬಳಕೆದಾರ ಸ್ನೇಹಿ ಸ್ವರೂಪದಲ್ಲಿ ಒದಗಿಸಲು ಡೇಟಾ ಚಾಲಿತ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಸಂಶೋಧನೆಯನ್ನು ಇದು ಉತ್ತೇಜಿಸುತ್ತದೆ. ಇದು 46ಕ್ಕೂ ಹೆಚ್ಚು ಸಚಿವಾಲಯಗಳಿಂದ 200 ಡೇಟಾ ಸೆಟ್ಗಳನ್ನು ಹೊಂದಿರುತ್ತದೆ. ಭವಿಷ್ಯದಲ್ಲಿ ಗ್ರಾಮ ಮಟ್ಟಕ್ಕೆ ಹೊಸ ಡೇಟಾ ಸೆಟ್ಗಳನ್ನು ಸೇರಿಸಲಾಗುವುದು. ಗುರಿ ಸರ್ಕಾರಿ ಮೂಲಗಳಾದ್ಯಂತ ಡೇಟಾವನ್ನು ಪ್ರಮಾಣೀಕರಿಸಲು ಮತ್ತು ಬಹು ಡೇಟಾ ಸೆಟ್ಗಳನ್ನು ಬಳಸಿಕೊಂಡು ಮಾಹಿತಿಯನ್ನು ವಿಶ್ಲೇಷಿಸಲು ಬಳಕೆದಾರರಿಗೆ ಸುಲಭವಾಗುವಂತೆ ಹೊಂದಿಕೊಳ್ಳುವ ವಿಶ್ಲೇಷಣೆಗಳನ್ನು ಒದಗಿಸುವುದು. ಟು ಈಸ್ ದಿ ರೈಟ್ ಆನ್ಸರ್. ಅಬೌಟ್ ನೀತಿ ಆಯೋಗ್ ಫಾರ್ಮ್ 1 January 2015. ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿ. ಚೇರ್ಪರ್ಸನ್ ನರೇಂದ್ರ ಮೋದಿ. ವೈಸ್ ಚೇರ್ಪರ್ಸನ್ ರಾಜೀವ್ ಕುಮಾರ್. CEO ಅಮಿತಾಬ್ ಕಾಂತ್. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ECOSOC SOC ಯಾವ ಪ್ರಮುಖ ಸಂಸ್ಥೆಗೆ ಭಾರತವನ್ನು ಆಯ್ಕೆ ಮಾಡಲಾಗಿದೆ? ಮೇಲಿನ ಎಲ್ಲ. ಅಭಿವೃದ್ಧಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಯೋಗ ಸೇರಿದಂತೆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ 4 ಪ್ರಮುಖ ಸಂಸ್ಥೆಗಳಿಗೆ ಭಾರತವನ್ನು ಆಯ್ಕೆ ಮಾಡಲಾಗಿದೆ. 1945ರಲ್ಲಿ UN ಚಾರ್ಟರ್ ಸ್ಥಾಪಿಸಿದ UN ವ್ಯವಸ್ಥೆಯ 6 ಪ್ರಮುಖ ಅಂಗಗಳಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ECOSOC ಒಂದಾಗಿದೆ. ಇದು ಸಾಮಾನ್ಯ ಸಭೆಯಿಂದ ಚುನಾಯಿತರಾದ ವಿಶ್ವಸಂಸ್ಥೆಯ 54 ಸದಸ್ಯರನ್ನು ಒಳಗೊಂಡಿದೆ. ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಸಮಿತಿಗೆ ರಾಯಭಾರಿ ಪ್ರೀತಿ ಸರನ್ ಮರು ಆಯ್ಕೆಯಾಗಿದ್ದಾರೆ. 2018ರಲ್ಲಿ ಅವರು ಮೊದಲು UNನ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಸಮಿತಿಯಲ್ಲಿ ಏಷ್ಯಾ ಪೆಸಿಫಿಕ್ ಸ್ಥಾನಕ್ಕೆ ಆಯ್ಕೆಯಾದರು. January 1, 2019 ಅವರ ಮೊದಲ 4 ವರ್ಷಗಳ ಅವಧಿ ಪ್ರಾರಂಭವಾಯಿತು. ಫೋರ್ ಈಸ್ ದಿ ರೈಟ್ ಆನ್ಸರ್. ಭಾರತವನ್ನು ಆಯ್ಕೆ ಮಾಡಿದ 4 ಸಂಸ್ಥೆಗಳು: ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಸಮಿತಿ, ದ ಕಮಿಟಿ ಆನ್ ಎಕನಾಮಿಕ್, ಸೋಷಿಯಲ್ ಅಂಡ್ ಕಲ್ಚರಲ್ ರೈಟ್ಸ್, ಸಾಮಾಜಿಕ ಅಭಿವೃದ್ಧಿ ಆಯೋಗ, ದ ಕಮಿಷನ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್, ಸರ್ಕಾರೇತರ ಸಂಸ್ಥೆಗಳ ಸಮಿತಿ, ದ ಕಮಿಟಿ ಆನ್ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್, ಅಭಿವೃದ್ಧಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆಯೋಗ, ದ ಕಮಿಷನ್ ಆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ ಡೆವಲಪ್ಮೆಂಟ್.
ಅಬೌಟ್ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಎಕೋಸಾಕ್ ಫಾರ್ಮೇಷನ್ 26 ಜೂನ್ 1945 ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ ಸಿಟಿ ಯುನೈಟೆಡ್ ಸ್ಟೇಟ್ಸ್ ಜೆನೆವಾ ಸ್ವಿಟ್ಜರ್ಲೆಂಡ್ ಡೆನ್ಮಾರ್ಕ್ನ ಕೋಪನ್ ಹೇಗನ್ನಲ್ಲಿ ನಡೆದ ಡ್ಯಾನಿಶ್ ಓಪನ್ ಈಜು ಪುರುಷರ 200 ಮೀಟರ್ ಬಟರ್ಫ್ಲೈ ಸ್ಪರ್ಧೆಯಲ್ಲಿ ಯಾರು ಚಿನ್ನ ಗೆದ್ದಿದ್ದಾರೆ ಸಜನ್ ಪ್ರಕಾಶ್ ಡೆನ್ಮಾರ್ಕ್ನ ಕೋಪನ್ ಹೇಗನ್ನಲ್ಲಿ ನಡೆದ ಡ್ಯಾನಿಶ್ ಓಪನ್ ಈಜು ಪುರುಷರ 200 ಮೀಟರ್ ಬಟರ್ಫ್ಲೈನಲ್ಲಿ ಸಜನ್ ಪ್ರಕಾಶ್ ಚಿನ್ನ ಗೆದ್ದಿದ್ದಾರೆ ಮತ್ತು ವೇದಾಂತ್ ಮಾಧವನ್ ಪುರುಷರ 1500 ಮೀಟರ್ ಫ್ರೀ ಸ್ಟೈಲ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಪ್ರಕಾಶ್ ಅವರು ಇಟಲಿಯಲ್ಲಿ 2021ರಲ್ಲಿ ಒಲಿಂಪಿಕ್ಸ್ಗೆ ಎ ಅರ್ಹತಾ ಅಂಕವನ್ನು ಸಾಧಿಸಿದ ಮೊದಲ ಭಾರತೀಯ ಈಜುಗಾರರಾದರು ನಟ ಆರ್ ಮಾಧವನ್ ಅವರ ಪುತ್ರರಾದ ವೇದಾಂತ್ ಮಾಧವನ್ ಈ ಸ್ಪರ್ಧೆಯ ಫೈನಲ್ನಲ್ಲಿ 2ನೇ ಸ್ಥಾನ ಪಡೆದರು ಟು ಈಸ್ ದಿ ರೈಟ್ ಆನ್ಸರ್ ದ ಬಾಯ್ ಹೂ ರೋಟ್ ಎ ಕಾನ್ಸ್ಟಿಟ್ಯೂಷನ್ ಎ ಪ್ಲೇ ಫಾರ್ ಚಿಲ್ಡ್ರನ್ ಆನ್ ಹ್ಯೂಮನ್ ರೈಟ್ಸ್ ಶೀರ್ಷಿಕೆಯ ಹೊಸ ಪುಸ್ತಕದ ಲೇಖಕರು ಯಾರು ರಾಜೇಶ್ ತಲ್ವಾರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಬಾಲ್ಯದ ನೆನಪುಗಳ ಮೇಲೆ ಸತ್ಯ ಆಧಾರಿತ ನಾಟಕ ರಾಜೇಶ್ ತಲ್ವಾರ್ ಅವರು ರಚಿಸಿರುವ ದ ಬಾಯ್ ಹೂ ರೋಟ್ ಎ ಕಾನ್ಸ್ಟಿಟ್ಯೂಷನ್ ಎ ಪ್ಲೇ ಫಾರ್ ಚಿಲ್ಡ್ರನ್ ಆನ್ ಹ್ಯೂಮನ್ ರೈಟ್ಸ್ ಎಂಬ ಹೊಸ ಪುಸ್ತಕವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಜನ್ಮ ದಿನಾಚರಣೆಯ ಸಂದರ್ಭವಾದ ಏಪ್ರಿಲ್ 14, 2022ರಂದು ಬಿಡುಗಡೆ ಮಾಡಲಾಗಿದೆ ಇದನ್ನು ಪೋನಿಟೇಲ್ ಬುಕ್ಸ್ ಪ್ರಕಟಿಸಿದೆ ಈ ಪುಸ್ತಕವು ಭಾರತದ ಸಂವಿಧಾನವನ್ನು ಬರೆದ ಮತ್ತು ಭಾರತದ ಮೊದಲ ಕಾನೂನು ಮಂತ್ರಿಯಾದ ಅಂಬೇಡ್ಕರ್ ಅವರ ಸವಾಲಿನ ಬಾಲ್ಯ ಮತ್ತು ಬೆಳೆದ ವರ್ಷಗಳ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತದೆ ತಲ್ವಾರ್ ಅವರು ಬರೆದ ಪುಸ್ತಕಗಳಲ್ಲಿ ದಿ ವಾನಿಷಿಂಗ್ ಆಫ್ ಸುಭಾಷ್ ಬೋಸ್ ಗಾಂಧಿ ಅಂಬೇಡ್ಕರ್ ಅಂಡ್ ದ ಫೋರ್ ಲೆಗ್ ಸ್ಕಾರ್ಪಿಯನ್ ಅಂಡ್ ಔರಂಗಜೇಬ್ ಸೇರಿವೆ ಪ್ರತಿ ವರ್ಷ ಯಾವ ದಿನಾಂಕದಂದು ವಿಶ್ವ ಪರಂಪರೆಯ ದಿನ ವರ್ಲ್ಡ್ ಹೆರಿಟೇಜ್ ಡೇ ಅನ್ನು ಆಚರಿಸಲಾಗುತ್ತದೆ 18 ಏಪ್ರಿಲ್ ವಿಶ್ವಸಂಸ್ಥೆಯು ಪ್ರತಿ ವರ್ಷ ಏಪ್ರಿಲ್ 18ರಂದು ವಿಶ್ವ ಪರಂಪರೆಯ ದಿನವನ್ನು ಸ್ಮರಿಸುತ್ತದೆ ಮಾನವ ಪರಂಪರೆಯನ್ನು ಸಂರಕ್ಷಿಸಲು ಮತ್ತು ಅದಕ್ಕಾಗಿ ಶ್ರಮಿಸುತ್ತಿರುವ ಸಂಸ್ಥೆಗಳ ಪ್ರಯತ್ನಗಳನ್ನು ಗುರುತಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಸ್ಮಾರಕಗಳು ಮತ್ತು ಪ್ರಾಚೀನ ಕಟ್ಟಡಗಳು ಜಗತ್ತಿಗೆ ಆಸ್ತಿ ಇವು ರಾಷ್ಟ್ರದ ಶ್ರೀಮಂತ ಪರಂಪರೆಯನ್ನು ಉಂಟುಮಾಡುತ್ತವೆ ಸ್ಮಾರಕಗಳು ಮತ್ತು ತಾಣಗಳ ಅಂತಾರಾಷ್ಟ್ರೀಯ ದಿನವನ್ನು 18 ಏಪ್ರಿಲ್ 1982ರಂದು ಸ್ಮಾರಕಗಳು ಮತ್ತು ಸೈಟ್ಗಳ ಅಂತಾರಾಷ್ಟ್ರೀಯ ಮಂಡಳಿ ICOMOS ಪ್ರಸ್ತಾಪಿಸಿತು ಮತ್ತು 1983ರಲ್ಲಿ ಯುನೆಸ್ಕೋದ ಸಾಮಾನ್ಯ ಸಭೆಯಿಂದ ಅನುಮೋದಿಸಲಾಯಿತು ನಂತರ 1983ರಲ್ಲಿ ಯುನೆಸ್ಕೋ 22ನೇ ಸಾಮಾನ್ಯ ಸಮ್ಮೇಳನದಲ್ಲಿ ಈ ಕಲ್ಪನೆಯನ್ನು ಅಳವಡಿಸಿಕೊಂಡಿತು ಐತಿಹಾಸಿಕ ನಗರಗಳನ್ನು ಪುನಃ ಸ್ಥಾಪಿಸಲು ಮತ್ತು ಸಂರಕ್ಷಿಸಲು ಮತ್ತು ಅಳಿವಿನಂಚಿನಲ್ಲಿರುವ ಪ್ರಾಚೀನ ಬುಡಕಟ್ಟುಗಳನ್ನು ವಿಶ್ವ ಪರಂಪರೆಯ ದಿನವನ್ನು ಆಚರಿಸಲಾಗುತ್ತಿದೆ ಥೀಮ್ 2022 ಪರಂಪರೆ ಮತ್ತು ಹವಾಮಾನ ಹೆರಿಟೇಜ್ ಅಂಡ್ ಕ್ಲೈಮೇಟ್ 3 is the right answer ಅಬೌಟ್ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್ ICOMOS ಫೌಂಡೆಡ್ 1965 ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ ಫ್ರಾನ್ಸ್ ಪ್ರೆಸಿಡೆಂಟ್ ತೋಶಿಯುಕಿ ಕೊನೋ ಐಪಿಎಲ್ ಇತಿಹಾಸದಲ್ಲಿ 150 ವಿಕೆಟ್ ಪಡೆದ ಮೊದಲ ಭಾರತೀಯ ವೇಗಿ ಯಾರು ಭುವನೇಶ್ವರ್ ಕುಮಾರ್ ಭಾರತೀಯ ಅನುಭವಿ ವೇಗಿ ಭುವನೇಶ್ವರ್ ಕುಮಾರ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ 150 ವಿಕೆಟ್ಗಳ ಮೈಲಿಗಲ್ಲನ್ನು ತಲುಪಿದ ಮೊದಲ ಭಾರತೀಯ ವೇಗಿ ಎನಿಸಿಕೊಂಡರು ಏಪ್ರಿಲ್ 17, 2022ರಂದು ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧದ ಐಪಿಎಲ್ 2022ರ ಪಂದ್ಯದ ಸಂದರ್ಭದಲ್ಲಿ ಅವರು ಸನ್ರೈಸರ್ಸ್ ಹೈದರಾಬಾದಿಗಾಗಿ ಆಡುವಾಗ ತಮ್ಮ 150ನೇ ವಿಕೆಟ್ ಪಡೆದರು ಟು ಈಸ್ ದಿ ರೈಟ್ ಆನ್ಸರ್ ಭಾರತದ ಮೊದಲ ಸ್ಕಿಲ್ ಇಂಡಿಯಾ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ ಭುವನೇಶ್ವರ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಭುವನೇಶ್ವರದಲ್ಲಿರುವ ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ SDI ಭಾರತದ ಮೊದಲ ಸ್ಕಿಲ್ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಅನ್ನು ಪ್ರಾರಂಭಿಸಿದರು ಅವರು ವರ್ಲ್ಡ್ ಸ್ಕಿಲ್ಸ್ ಅಕಾಡೆಮಿ ಮತ್ತು ಕೌಶಲ್ಯ ಶಿಕ್ಷಕರ ರಾಷ್ಟ್ರೀಯ ಅಕಾಡೆಮಿಯನ್ನು ಸಹ ಪ್ರಾರಂಭಿಸಿದರು ಸ್ಕಿಲ್ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಯುವಕರಿಗೆ ಉತ್ತಮ ಗುಣಮಟ್ಟದ ತರಬೇತಿ ನೀಡಲಿದೆ ಇದು ಅಂತಾರಾಷ್ಟ್ರೀಯ ಉದ್ಯೋಗದಾತರ ಬೇಡಿಕೆಗೆ ಅನುಗುಣವಾಗಿ ತರಬೇತಿ ಅವಧಿಗಳನ್ನು ಆಯೋಜಿಸುತ್ತದೆ 3 is the right answer ವೇಗವಾದ ಡಿಜಿಟಲ್ ಪಾವತಿ ಸೇವೆಯನ್ನು ಸಕ್ರಿಯಗೊಳಿಸಲು ಇಂಟರ್ನೆಟ್ ಎಕ್ಸ್ಚೇಂಜ್ ಪಾಯಿಂಟ್ ಎಕ್ಸ್ಟ್ರೀಮ್ 9ನೊಂದಿಗೆ ಯಾವ ಕಂಪನಿಯು ಪಾಲುದಾರಿಕೆ ಹೊಂದಿದೆ ಫೋನ್ಪೇ
370 ಮಿಲಿಯನ್ ಫೋನ್ ಪೇ ಬಳಕೆದಾರರಿಗೆ ವೇಗವಾಗಿ ಡಿಜಿಟಲ್ ಪಾವತಿ ಸೇವೆಯನ್ನು ಸಕ್ರಿಯಗೊಳಿಸಲು ಇಂಟರ್ನೆಟ್ ಎಕ್ಸ್ಚೇಂಜ್ ಪಾಯಿಂಟ್ ಎಕ್ಸ್ಟ್ರೀಮ್ 9 ನೊಂದಿಗೆ ಫೋನ್ ಪೇ ಪಾಲುದಾರಿಕೆ ಹೊಂದಿದೆ. ಈ ಪಾಲುದಾರಿಕೆಯು ಫೋನ್ ಪೇಗೆ ಭಾರತದಲ್ಲಿ ಅವರ ಸ್ಥಳ ಅಥವಾ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅನ್ನು ಲೆಕ್ಕಿಸದೆಯೇ ಅದರ ಬಳಕೆದಾರರ ಸುಪ್ತತೆ ಅಂದರೆ ಲೇಟೆನ್ಸಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಫೋನ್ ಪೇ ಭಾರತದಲ್ಲಿ ಇಂಟರ್ನೆಟ್ ಎಕ್ಸ್ಚೇಂಜ್ನಲ್ಲಿ ಭಾಗವಹಿಸುವ ಮೊದಲ ಡಿಜಿಟಲ್ ಪಾವತಿ ವೇದಿಕೆಯಾಗಿದೆ. ಪಾಲುದಾರಿಕೆಯು ಫೋನ್ ಪೇ ಬಳಕೆದಾರರಿಗೆ ಭೌಗೋಳಿಕ ಸ್ಥಳಗಳಲ್ಲಿ ತಮ್ಮ ದಿನನಿತ್ಯದ ಹಣಕಾಸಿನ ವಹಿವಾಟುಗಳನ್ನು ತ್ವರಿತವಾಗಿ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಎಕ್ಸ್ಟ್ರೀಮ್ 9 ಭಾರತೀಯ ISPಗಳಿಗೆ ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯ ಪೂರೈಕೆದಾರರಿಗೆ ವಾಹಕ ತಟಸ್ಥ ಡೇಟಾ ಸೆಂಟರ್ ತಟಸ್ಥ ಇಂಟರ್ನೆಟ್ ವಿನಿಮಯ ಕೇಂದ್ರವಾಗಿದೆ. ಎಕ್ಸ್ಟ್ರೀಮ್ 9 ಎನ್ನುವುದು ಎಕ್ಸ್ಟ್ರೀಮ್ ಇನ್ಫೋಕಾಮ್ ಪ್ರೈವೇಟ್ನಿಂದ ನಿರ್ವಹಿಸಲ್ಪಡುವ ಯೋಜನೆಯಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಫೋನ್ ಪೇ ಫೌಂಡೆಡ್ 2015 ಹೆಡ್ ಕ್ವಾರ್ಟರ್ಸ್ ಬ್ಯಾಂಗ್ಳೂರ್ ಕರ್ನಾಟಕ ಫೌಂಡರ್ ಅಂಡ್ ಸಿಇಒ ಸಮೀರ್ ನಿಗಮ್. ಇಂದಿನ ರಸಪ್ರಶ್ನೆ ಪ್ರಶ್ನೆ 1 ಫಾರ್ಮ್ ಈಸಿಯ ಬ್ರಾಂಡ್ ಅಂಬಾಸಿಡರ್ ಯಾರು? ಪ್ರಶ್ನೆ 2 ವರ್ಲ್ಡ್ ಬ್ಯಾಂಕ್ನ ಪ್ರಧಾನ ಕಚೇರಿ ಎಲ್ಲಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.